அருளா. அப்போலன்னே ப்ளீஸ். ஆயாஸ்தகாரி கே பாகதல சங்கர் அக்லாசிக் தேப் ठोरो परवाक है. அஸ்தாய்கர் ரலே டேவிட் आउट करेगे बालावाद मनवे डेविड उत्तरी नेला खुलता इदे फ्रेंड सर्सी करया बरावसया दांडिगा डेविड उत्तरी नेला खुलता इदे रघु गूट द हिंबाग द माणिक्या ಐನೋರ್ವಾ ದಾಂಡಿಗ ರಂಜನ್ ಸ್ಟ್ರೈಕರ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಲ್ಲೇ ಚಪ್ಪಲಿ ಹಾಕೊಂಡು ಆಡೋ ಆಗಿಲ್ಲ. ಇದು ರಾಜ್ಯ ಮಟ್ಟದ ಪಂದ್ಯಾಟವಾಗಿರೋದ್ರಿಂದ ಕೆಲವೊಂದು ನಿಯಮಗಳು ಜಾರಿಯಲ್ಲಿರ್ತದೆ. ಲೆಫ್ಟಿ ರಂಜನ್ ಸ್ಟ್ರೈಕರ್ ನಲ್ಲೇ ಶಂಕರ್ ಯಸತಗಾರಿಕೆಯಲ್ಲೇ ಪ್ರಥಮ ಯಸ್ತಲ್ಲೇ ಪ್ರಥಮ ಹೋದರಿಯನ್ನು ಕಬಳಿಸುವ ಮೂಲಕ ಯಶಸ್ವಿ ಆಗ್ತಾ ಇದ್ದಾರೆ. ಅಲ್ಲಿ ಆಟಗಾರರಲ್ಲಿ ಕಳಕಳಿಯ ವಿನಂತಿ, ಯಾವುದೇ ಆಟಗಾರರು ಚಪ್ಪಲಿಯನ್ನು ಧರಿಸಿ ಅಂಕಣದಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ ಅಥನ್ಮೂಲಕ ಕೈ ಜಾರಿದ ಚೆಂಡು ಆರ್ಸಿ ಫ್ರೆಂಡ್ಸ್ ತಂಡದ ಯಾವುದೇ ಆಟಗಾರ ಸಿಕ್ಸರ್ ಸಿಡಿಸಿದಲ್ಲಿ ಪ್ರತಿ ಸಿಕ್ಸರ್ಗೆ ತಲಾ 100 ರೂಪಾಯಿಯನ್ನು ಘೋಷಣೆ ಮಾಡಿರ್ತಾರೆ ಆರ್ಸಿ ಚಾಲೆಂಜರ್ಸ್ ಆಟಗಾರರು. ಆ ಸೈಕರ್ನಲ್ಲಿ ರಂಜನ್ ಬಹಳಷ್ಟು ಉತ್ತಮ ಹಸ್ತಗಾರಿಕೆ. ಶಂಕರ್ ಹಸ್ತಗಾರಿಕೆಯಲ್ಲಿ ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಆ ಸ್ಟ್ರೈಕರ್ ನಲ್ಲಿ ರಂಜನ್, ನಾನ್ ಸ್ಟ್ರೈಕರ್ ನಲ್ಲಿ ಅರುಣ. ಏರುವ ಆಟಗಾರರು ಗರ್ಜಿಸಿದಲ್ಲಿ ಮಾತ್ರ ಉತ್ತಮವಾದ ಹೊಡೆತ ತನ್ಮೂಲಕ ಆರಂಕಿಯ ಸಂಪಾದನೆ. ಈಗಾಗಲೇ ತಿಳಿಸಿದಂತೆ ಮೊದಲನೇ 100 ರೂಪಾಯಿ ರಂಜನ್ ಪಾಲಾಗ್ತಾ ಇದೆ. ಮತ್ತೆ ಉತ್ತಮವಾದ ಎಸೆತ. ಪ್ರಥಮ ಅವರನ್ನು ಚಾಲ್ತಿಯಲ್ಲಿ ಕಂಡ ಒಟ್ಟು ಮೊತ್ತ 8.
ಕೊನೆಯ ಒಂದು ಎಸೆತ ಬಾಕಿ ಇರ್ತದೆ. ಆ ಭರ್ಜರಿ ಹೊಡೆತ ಆ ರಂಜನ್ ದಾಂಡು ನರ್ತನಗೈತಾ ಇದೆ. ಈ ರೀತಿಯಾಗಿ ಆ ರಂಜನ್ ದಾಂಡು ನರ್ತನಗೈದಲ್ಲಿ ಆ ತಲಾ 100 ರೂಪಾಯಿ ಬಹಳಷ್ಟು ದೊಡ್ಡ ಮೊತ್ತವನ್ನು ಕಲೆ ಹಾಕಬಹುದು. ಆ ಪ್ರಥಮ ಓವರ್ ನ ಅತ್ಯದ ಒಟ್ಟು ಮೊತ್ತ 14. ಆ ಎಸ್ತಗಾರಿಕೆ ಭಾಗದಲ್ಲಿ ಕುಮಾರ್, ಆ ಸ್ಟ್ರೈಕರ್ ನಲ್ಲಿ ಅರುಣ, ಆ ಪ್ರಥಮ ಓವರ್ ನ ಪ್ರಥಮ ಎಸ್ತಲ್ಲಿ ವಿಕೆಟ್ ಕಬಳಿಸಿದ್ರು ಕೂಡ ಬಹಳಷ್ಟು ರನ್ ಕೊಡುವಲ್ಲಿ ಸಫಲರಾದ್ರು ಕ್ಲಾಸಿಕ್ ಥೇಪ್ಟೋರು ತಂಡದ ಎಸ್ತಗಾರರು. ಆ ಎರಡನೇ ಓವರ್ ಚಾಲ್ತಿಯಲ್ಲಿ ಆ ಸ್ಟ್ರೈಕರ್ ನಲ್ಲಿ ಅರುಣ, ಉತ್ತಮವಾದ ಹೊಡೆತ ತನ್ಮೂಲಕ ಬೌಂಡರಿ, ಅರುಣನ ದಾಂಡು ಕೂಡ ನರ್ತನಗೈತಾ ಇದೆ. ರೀತಿಯಾಗಿ ಬಹಳ ದೊಡ್ಡ ಪಾರ್ಟ್ನರ್ಶಿಪ್ ಅಂದಲ್ಲಿ ಯಶಸ್ವಿ ವಿನ್ನಿಂಗ್ ಮೊತ್ತವನ್ನು ಕಲೆ ಹಾಕಬಹುದು. ಫ್ರೆಂಡ್ಸ್ ಅರ್ಸಿ ಕೆರೆ ತಂಡದ ದಾಂಡಿಗರು ಆ ಪವರ್ ಪ್ಲೇಯ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಸ್ಟ್ರೈಕರ್ ನಲ್ಲಿ ಅರುಣ, ಆ ನಾನ್ ಸ್ಟ್ರೈಕರ್ ನಲ್ಲಿ ರಂಜನ್, ಎಸ್ತಗಾರಿಕೆಯಲ್ಲಿ ಕುಮಾರ್, ಉತ್ತಮವಾದ ಹೊಡೆತ ಆ 1T ರನ್ನಿಗಷ್ಟೇ ಸೀಮಿತ. ಎರಡನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 19. ಲೆಫ್ಟ್ ರಂಜನ್ ಸ್ಟ್ರೈಕರ್ ನಲ್ಲಿ, ಥರ್ಡ್ ಅಂಪೈರ್ ಗೆ ರವಾನೆ ಆಗ್ತಿದೆ ತೀರ್ಪು.
ನಾಟ್ ಔಟ್ ಎಂಬ ಸೂಚನೆ. ಆ ಮೂರನೇ ಕಣ್ಣಿನ ತೀರ್ಮಾನಕಾರರಿಂದ ಅದ್ಯಾವ ಕಣ್ಣನ್ನು ಬೇಕಾದ್ರೂ ತಪ್ಪಿಸಬಹುದು, ಆದ್ರೆ ಕ್ಯಾಮರಾದ ಕಣ್ಣು ಆ ಸೈಕರ್ ನಲ್ಲಿ ಅರುಣ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅವಂಗ್ ರನ್ನಿಗಷ್ಟೇ ಸೀಮಿತ. ಆ ಎರಡನೇ ಓವರ್ನ ಚಾಲ್ತಿಯಲ್ಲಿ ತಡೆದ ಒಟ್ಟು ಮೊತ್ತ 21. ಆರಂಭದಲ್ಲಿ ಬಹಳಷ್ಟು ಆ ಭರ್ಜರಿ ರನ್ನ ಕಲೆ ಹಾಕಿದ್ರು ಕೂಡ ಈ ಹಂತದಲ್ಲಿ ನಿಧಾನಗತಿಯ ಆಟ ಕಂಡು ಬರ್ತಾ ಇದೆ. ಆ ಮತ್ತೆ ಕುಮಾರ ಉತ್ತಮವಾದ ಒಡೆತ ತನ್ನ ಮೂಲಕ ಬೌಂಡರಿ ಆ ರಂಜನ್ ದಾಂಡು ನರ್ತನಗೈತಾ ಇದೆ. ಆ ಪವರ್ ಪ್ಲೇಯರ್ ಸಫಲತೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆ ಎರಡನೇ ಓವರ್ ನ ಕೊನೆಯ ಎಸ್ತ ಬಾಕಿ ಇರ್ತದೆ. ತಂಡದ ಒಟ್ಟು ಮೊತ್ತ 25. ಈ ಒಂದು ಜೋಡಿ ಅಂಕಣದಲ್ಲಿ ಗರ್ಜಿಸಿದಲ್ಲಿ ಮಾತ್ರ ಬಹಳಷ್ಟು ದೊಡ್ಡ ಮಹತ್ವವನ್ನು ಕಲೆ ಹಾಕಬಹುದು. ಆ ಸ್ಟ್ರೈಕರ್ ನಲ್ಲಿ ರಂಜನ್ ಅಕ್ರಮ ಎಸೆತ ಎಂಬ ಸೂಚನೆ ಆ ತೀರ್ಮಾನಕಾರರಿಂದ. ಹದಿನ ಕಣ್ಣಿನ ತೀರ್ಮಾನಕಾರರಾಗಿ ಆ ತ್ಯಾಗರಾಜ್ ಮತ್ತು ಮೀರಾಕ್ಷ ಚಂದ್ರು. ಆ ಭರ್ಜರಿ ಹೊಡೆತ ಅದ್ವಿತೀಯ ಓಟಕ್ಕಷ್ಟೇ ಸೀಮಿತ. ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಂತ ಬಹಳಷ್ಟು ಆಟಗಾರರು ಈ ದಿನ ನಮ್ಮ ಅರಸೀಕೆರೆಯ ಮೈದಾನದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅರಸಿಕೆರೆಯ ರೈಲ್ವೆ ಮೈದಾನದಲ್ಲಿ ಕ್ರಿಕೆಟ್ ಹಬ್ಬ ಸಾಗ್ತಾ ಇದೆ. ಆ ಬಹಳಷ್ಟು ರೋಮಾಂಚನಕಾರಿ ಪಂದ್ಯಾಟಗಳು ಈ ದಿನ ಕ್ರೀಡಾ ಪ್ರೇಕ್ಷಕರನ್ನ ರಂಜಿಸ್ತವೆ. ಆ ಎಸ್ತಗಾರಿಕೆಯಲ್ಲಿ ದಿಲೀಪ ಆ ಸ್ಟ್ರೈಕರ್ ನಲ್ಲಿ ಅರುಣ. ಆ ಎರಡನೇ ಓವರ್ ನ ಅಂತ್ಯದಲ್ಲೇ ಆ ತಂಡದ ಒಟ್ಟು ಮೊತ್ತ 28. ಆ ಮಾತ್ರ ದಿಲೀಪ ಓವರ್ ನ ಪ್ರಥಮ ಎಸ್ತಕ್ಕಾಗಿ ಉತ್ತಮವಾದ ಎಸ್ತಗಾರಿಕೆ. ಆ ದಿಲೀಪನ ಚೆಂಡು ಲಯವನ್ನ ಕಂಡುಕೊಳ್ತಾ ಇದೆ.
ಆ ಸತತ ಚುಕ್ಕಿ ಚೆಂಡುಗಳು ಅಂಕಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ತಾಟಿ ಮುಟ್ಟಿ ಓಡುವಂತ ಪ್ರಯತ್ನ, ತನ್ಮೂಲಕ ಒಂದು ಅಂಕಿಯ ಸಂಪಾದನೆ. ಅಧಿರೀಪ ಎಸೆತಗಾರಿಕೆಯಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಆ ಸ್ಟ್ರೈಕರ್ ನಲ್ಲಿ ಆ ಲೆಫ್ಟಿ ರಂಜನ್ ಗರ್ಜಿಸ್ತಾ ಇದ್ದಾರೆ. ಮಾತ್ರ ದಿಲೀಪ ಅಕ್ರಮ ಎಸೆತ ಎಂಬ ಸೂಚನೆ ತೀರ್ಮಾನಕಾರರಿಂದ. ಆ ಉಚಿತ ಒಂದಂಕಿಯ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. ಆ ಚೆಂಡು ದಾಂಡಿಗನನ್ನ ವಂಚಿಸ್ತಾ ಇದೆ. ಆ ಒಂಟಿ ರನ್ನಿಗಷ್ಟೇ ಸೀಮಿತ. ಆ ಮೂರನೇ ಓವರ್ ನ ಚಾಲ್ತಿಯಲ್ಲಿ ತಡೆದ ಒಟ್ಟು ಮೊತ್ತ 31. ಅಕ್ರಮ ಎಸೆತ ಸತತ ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಭರ್ಜರಿ ಹೊಡೆತ ಆ ಜೋಡಿ ರನ್ನಿಗಷ್ಟೇ ಸೀಮಿತ. ಆ ಕೊನೆಯ ಹಸ್ತ ಬಾಕಿ ಇರ್ತದೆ. ಆ ತಂಡದ ಒಟ್ಟು ಮೊತ್ತ 34. ಆ ಮೂರನೇ ಓವರ್ ನ ಚಾಲ್ತಿಯಲ್ಲಿ ಆ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ. ಆ ಒಂದಂಕಿಯ ಸಂಪಾದನೆ. ಆ ಮೂರನೇ ಓವರ್ ಅಂತ್ಯದಲ್ಲಿ ತಡೆದ ಒಟ್ಟು ಮೊತ್ತ 35. ಉಳಿದಿರ್ತಕ್ಕಂತ 18 ಎಸ್ತಗಳ ಮುಂದೆ ಅದಷ್ಟು ರನ್ನುಗಳನ್ನ ಕಲೆ ಹಾಕ್ತಾರೆ ಅಂತ ನೋಡ್ಬೇಕಾಗಿದೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸರಾಗವಾಗಿ ಸಾಗ್ತಾ ಇದೆ ನಮ್ಮ ಮೈದಾನದಲ್ಲಿ. ವೈಯಕ್ತಿಕ ದ್ವಿತೀಯ ಓವರ್ಗಾಗಿ ಶಂಕರ್ ಅಂಪೈರ್ ಆದಂತಹ ತ್ಯಾಗರಾಜ್ ಅನ್ನ ಬಳಸಿಕೊಂಡು ಸ್ಟ್ರೈಕರ್ ನಲ್ಲಿ ಅರುಣ
ಉತ್ತಮವಾದ ಹೊಡೆತ ಒಟ್ಟಿ ರನ್ನಿಗಷ್ಟೇ ಸೀಮಿತ. ಆ ಸ್ಟ್ರೈಕರ್ನಲ್ಲಿ ಲೆಫ್ಟಿ ರಂಜನ್ ರಂಜನ್ ದಾಂಡು ನರ್ತನ ಗೈದಲ್ಲಿ ಮಾತ್ರ ಆ ಫ್ರೆಂಡ್ ಸರ್ ಸಿಕ್ಕರೆ ಬಹಳ ದೊಡ್ಡ ಮೊತ್ತವನ್ನ ಕಲೆ ಹಾಕಿದ್ರಲ್ಲಿ ಸಂಶಯವಿಲ್ಲ. ಉತ್ತಮವಾದ ಎಸೆತ ಆ ಶಂಕರ್ ಎಸ್ತಗಾರಿಕೆಯಲ್ಲಿ ಲಯವನ್ನ ಕಂಡುಕೊಳ್ತಾ ಇದ್ದಾರೆ. ಆ ನಾಲ್ಕನೇ ಓವರ್ ನ ಚಾಲ್ತಿಯಲ್ಲಿ ಆ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ತನ್ಮೂಲಕ ಲೆಫ್ಟಿ ರಂಜು ಹೋದರಿ ನೆಲಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಆಟವನ್ನು ಪ್ರದರ್ಶಿಸಿದ್ರು ಆ ಫ್ರೆಂಡ್ ಸರ್ ಸಿಕ್ಕರೆ ಪರವಾಗಿ ಇದೀಗ ತಮ್ಮ ನಿರ್ಗಮನವನ್ನು ಮಾಡ್ತಾ ಇದ್ದಾರೆ. ರಂಜನ್ ಅವರ ತೆರವಾದ ಸ್ಥಾನವನ್ನು ತುಂಬಲು ನೋಡುವ ದಾಂಡಿಗ ಆ ಸಂದೀಪರನ್ನ ಪರಿಚಯಿಸ್ತಾ ಇದ್ದಾವೆ. ಆ ತಂಡದ ಒಟ್ಟು ಮೊತ್ತ 36. ಮತ್ತೆ ಶಂಕರ್ ಉತ್ತಮವಾದ ಎಸೆತ ಕೊನೆಯ ಕೊನೆಯ ಎರಡು ವ್ಯವಸ್ಥೆಗಳು ಬಾಕಿ ಇರ್ತದೆ. ಉತ್ತಮವಾದ ಹೊಡೆತ ಆ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ಆ ಸತತ ಹುದ್ದರಿಯನ್ನ ಕಳೆದುಕೊಳ್ತಾ ಇದ ಆ ಫ್ರೆಂಡ್ಸ್ ಆರ್ ಸಿಖೇರೆ. ಆ ತಂಡಕ್ಕೆ ಆಸರೆ ಆಗಿದ್ದಂತ ರಂಜನ್ ಮತ್ತು ಅರುಣ ಇದೀಗ ತಮ್ಮ ಹುದ್ದರಿಯನ್ನ ಒಪ್ಪಿಸಿ ತೆರಳ್ತಾ ಇದ್ದಾರೆ. ಅವರ ತೆರವಾದ ಸ್ಥಾನ ತುಂಬ ಇನ್ನೂರು ದಾಂಡಿಗ ಆ ದಿವಾಕರ್ ನನ್ನ ಪರಿಚಯಿಸ್ತಾ ಇದೆ ತಂಡ. ಈ ಭಾಗದ ಬಿಗ್ ಹಿಟ್ಟರ್ ಆ ದಿವಾಕರ ಅದ್ಯಾವ ರೀತಿ ತಂಡವನ್ನು ಮುನ್ನಡೆಸ್ತಾರೆ ಕಾದು ನೋಡ್ಬೇಕಾಗಿದೆ. ಆ ಪ್ರತಿ ಸಿಕ್ಸರ್ಗೆ ತಲಾ 100 ರೂಪಾಯಿಯನ್ನ ಘೋಷಣೆ ಮಾಡ್ತಾ ಇದೆ ಆರ್ ಸಿ ಚಾಲೆಂಜರ್ಸ್ ತಂಡ. ಆಸ್ತಗಾರಿಕೆಯಲ್ಲಿ ದಿಲೀಪ ವೈಯಕ್ತಿಕ ಎರಡನೇ ಓವರ್ಗಾಗಿ ಬೌಂಡರಿ ಆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಲಾಸಿಕ್ ತಿಪ್ಟೂರು ತಂಡದ ಕ್ಷೇತ್ರ ರಕ್ಷಕರು ಇದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ.
ಫ್ರೆಂಡ್ಸ್ ಆರ್ ಸಿ ಖೇರೆ ತಂಡದ ಆಟಗಾರರು ಈ ರೀತಿಯ ಕಳಪೆ ಪ್ರದರ್ಶನ ಕಂಡು ಬಂದ್ರೆ ಫ್ರೆಂಡ್ಸ್ ಆರ್ ಸಿ ಖೇರೆ ಬಹಳಷ್ಟು ದೊಡ್ಡ ಮೊತ್ತವನ್ನು ಕಲೆ ಹಾಕುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ಟ್ರೈಕರ್ ನಲ್ಲೇ ಸಂದೀಪ ಒಂಟಿ ರನ್ನಿಗೆ ಸೀಮಿತ. ಸ್ಟ್ರೈಕರ್ ನಲ್ಲೇ ಹೊಸ ಆಟಗಾರ ದಿವಾಕರ. ನಾಲ್ಕನೇ ಓವರ್ ನ ಚಾಲ್ತಿಯಲ್ಲಿ ದಿವಾಕರ್ ನ ದಾಂಡು ಸಿಡಿತಾ ಇದೆ. ತನ್ಮೂಲಕ ಷಟ್ಕ. ರೀತಿಯಾದ ಪ್ರದರ್ಶನ ಕಂಡು ಬಂದ್ರೆ ಘನತೆಯ ವಿಜಯದ ಮೊತ್ತವನ್ನು ಕಲ ಹಾಕುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾಲ್ಕನೇ ಓವರ್ ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 47. ಉಳಿದಿರ್ತಕ್ಕಂಥ 9 ಎಸೆತಗಳಲ್ಲಿ ಆ ತಂಡ ಅದೆಷ್ಟು ರನ್ನುಗಳನ್ನು ಕಲೆ ಹಾಕ್ಬೇಕಿದೆ ಅಂತ ನೋಡ್ಬೇಕಾಗಿದೆ. ದಿಲೀಪ ದುಬಾರಿ ಆಗ್ತಾ ಇದ್ದಾರೆ. ಭರ್ಜರಿ ಹೊಡೆತಕ್ಕೆ ಬಂದ್ ಮಾಡಿದ್ರು, ಆದ್ರೆ ಒಂಟಿ ರನ್ನಿಗೆ ಸೀಮಿತ. ಭರ್ಜರಿ ಹೊಡೆತಕ್ಕೆ ಬಂದ್ ಮಾಡಿದ್ರು, ಒಂಟಿ ರನ್ನಿಗಷ್ಟೇ ಸೀಮಿತ. ನಾಲ್ಕನೇ ಓವರ್ ನ ಚಾಲ್ತಿಯಲ್ಲಿ ತಡೆದ ಒಟ್ಟು ಮೊತ್ತ 49. ಅಕ್ರಮ ಎಸೆತ ಎಂಬ ಸೂಚನೆ ತೀರ್ಮಾನಕಾರರಿಂದ ಉಚಿತ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. ದಿವಾಕರನ ಹುದ್ದರಿ ನೆಲ ಕುರುಳ್ತಾ ಇದೆ. ಘನತೆಯ ಮೊತ್ತ 50 ದಾಖಲಾಗ್ತಾ ಇದೆ. ಆರ್ಸಿ ಫ್ರೆಂಡ್ಸ್ ತಂಡದ ಪರವಾಗಿ ಕೊನೆಯ 6 ಎಸೆತಗಳ ಮುಂದೆ ಅದೆಷ್ಟು ರನ್ನುಗಳನ್ನ ಕಲೆ ಹಾಕ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ದಿವಾಕರ್ನ ತೆರವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ದಂಡಿಗ ಮನುವನ್ನ ಪರಿಚಯಿಸ್ತಾ ಇದೆ ತಂಡ. ಎಸೆಗಾರಿಕೆಯಲ್ಲಿ ಮೋಹನ್ ಪಂದ್ಯ ಆಟದ 5ನೇ ಓವರ್ಗಾಗಿ ಅಲ್ಲಿ ಅದಷ್ಟು ಬೇಗ ಪಂದ್ಯ ಆಟವನ್ನು ನಡೆಸ್ಕೊಡ್ಬೇಕು. ಸಮಯದ ಅಭಾವವಿದೆ, ಇನ್ನು ತುಂಬಾ ಪಂದ್ಯ ಆಟಗಳು ಬಾಕಿ ಇರ್ತದೆ. ರಘು ಗೂಟದ ಹಿಂಭಾಗದಲ್ಲಿ ಸಫಲತೆಯನ್ನ ಪಡೆದುಕೊಳ್ತಾ ಇದ್ದಾರೆ ಸತತವಾಗಿ. ಮತ್ತೆ ಮೋಹನ ಭರ್ಜರಿ ಹೊಡೆತ, ಆದ್ರೆ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ. ತನ್ಮೂಲಕ ಸಂದೀಪ್ ಹುದ್ದರಿ ನೆಲ ಕುರುಳ್ತಾ ಇದೆ. ಇನ್ನೋರ್ವ ದಾಂಡಿಗ
ಅಚೇತನನ್ನ ಪರಿಚಯಿಸ್ತಾ ಇದ್ದಾವೆ. ಸತತ ಹುದ್ದರಿಗಳು ನೆಲಕೊಳ್ತಾ ಇದೆ. ಆ ಸ್ಟ್ರೈಕರ್ ನಲ್ಲಿ ಮನು, ನಾನ್ ಸ್ಟ್ರೈಕರ್ ನಲ್ಲಿ ಚೇತನ. ಅಖಳಪೆ ಪ್ರದರ್ಶನ, ಆ ಚೆಂಡು ನೇರವಾಗಿ ಕ್ಷೇತ್ರರಕ್ಷಕನ ಬಗಸೆಯಲ್ಲಿದ್ರು ಕೂಡ ಆ ಕ್ಯಾಚನ ಕೈಚಲ್ಲಿದ್ರು ದಿಲೀಪ. ಆ ಸ್ಟ್ರೈಕರ್ ನಲ್ಲಿ ಚೇತು. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಆ ಕೊನೆಯ ಮೂರು ಎಸ್ತಗಳು ಬಾಕಿ ಇರುವಂತೆ ತನ್ನ ಒಟ್ಟು ಮೊತ್ತ 52. ಉತ್ತಮವಾದ ಎಸೆತ. ಆ ಮೋಹನ್ ಎಸ್ತಗಾರಿಕೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಕೊನೆಯ ಎರಡು ಎಸ್ತಗಳು ಬಾಕಿ ಇರ್ತದೆ. ಉತ್ತಮವಾದ ಕ್ಷೇತ್ರರಕ್ಷಣೆ ಕಂಡು ಬರ್ತಾ ಇದೆ ಆ ಕ್ಲಾಸಿಕ್ ತಿಪ್ಟೂರು ತಂಡದ ಆ ಕ್ಷೇತ್ರ ರಕ್ಷಕರಿಂದ. ತನ್ಮೂಲಕ ಮನುಹುದರಿ ನೆಲ ಕುರುಳ್ತಾ ಇದೆ. ಉತ್ತಮವಾದ ಎಸ್ತವನೆಸಿದ್ರು. ಆ ಮೋಹನ್ ಎಸ್ತಗಾರಿಕೆಯಲ್ಲಿ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಮೂಲಕ ಆ ತಂಡದ ಒಟ್ಟು ಮೊತ್ತ 52. ಆ ಕ್ಲಾಸಿಕ್ ತಿಪ್ಟೂರು ಆ ತಂಡ ವಿಜಯಶಾಲಿ ಆಗ್ಬೇಕಾದ್ರೆ 53 ಗುರಿಯನ್ನ ತಲುಪಬೇಕಾಗ್ತದೆ. ಅದ್ಯಾವ ರೀತಿಯಲ್ಲೇ ಆ ಎದುರಾಳಿ ತಂಡವನ್ನ ಕಟ್ಟು ಹಾಕ್ತಾರೆ. ಆ ಫ್ರೆಂಡ್ ಸರ್ಚ್ ಕೇರೆ ತಂಡ ಅಲ್ಲಿ ಆಟಗಾರರು ಆದಷ್ಟು ಬೇಗ ಅಂಕಣದಲ್ಲಿ ಸಜ್ಜಾಗಬೇಕು. ಬಹಳಷ್ಟು ಪಂದ್ಯ ಆಟಗಳು ಬಾಕಿ ಇರ್ತದೆ. ಈ ಒಂದು ಪಂದ್ಯ ಆಟವನ್ನ ವಿಜಯಶಾಲಿ ಆಗ್ಬೇಕಾದ್ರೆ ಆ ಕ್ಲಾಸಿಕ್ ತಿಪ್ಟೂರು 53 ಬೃಹತ್ ಮೊತ್ತವನ್ನ ಕಲೆ ಹಾಕ್ಬೇಕಾಗ್ತದೆ. 36 ಎಸ್ತಗಳಲ್ಲಿ 53 ಗುರಿ.
ಎಲ್ಲ ಆಟಗಾರರಲ್ಲಿ ವಿನಂತಿ, ಈ ಪಂದ್ಯ ಆಟದ ಬಳಿಕ ಎಲ್ಲ ತಂಡದ ಆಟಗಾರರು ವೇದಿಕೆಯಲ್ಲಿ ಉಪಸ್ಥಿತರಬೇಕು. ನಮ್ಮ ನಗಲಿದಂತ ಕನ್ನಡದ ಧ್ರುವ ತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ಕಾರಣದಿಂದ ಎರಡು ನಿಮಿಷಗಳ ಮೌನಾಚರಣೆಯ ಆಚರಣೆಯನ್ನು ಮಾಡಬೇಕಾಗಿ ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ತಂಡದ ಆಟಗಾರರು ಈ ಪಂದ್ಯ ಆಟದ ಬಳಿಕ ವೇದಿಕೆಯಲ್ಲಿ ಉಪಸ್ಥಿತರಬೇಕು. ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಬೇಕು ತೀರ್ಮಾನಕಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಪಂದ್ಯಾಟದ ಯಶಸ್ವಿ ತೀರ್ಮಾನಕಾರರು ಒಂದೆಡೆ ತ್ಯಾಗರಾಜ್, ಇನ್ನೊಂದೆಡೆ ಶಿವು. ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಇದೀಗ ಸಾಗ್ತಾ ಇದೆ. ಸ್ಟ್ರೈಕರ್ ನಲ್ಲಿ ಡೇವಿಡ್, ನಾನ್ ಸ್ಟ್ರೈಕರ್ ನಲ್ಲಿ ಪೃಥ್ವಿ. ಎಸ್ತಗಾರಿಕೆ ಭಾಗದಲ್ಲಿ ಸೂರ್ಯ. ಉತ್ತಮ ಎಸೆತಗಾರಿಕೆ, 36 ಎಸೆತಗಳ ಮುಂದೆ 53 ಚೇಸಿಂಗ್ ಅನ್ನು ಮಾಡಬೇಕಾಗ್ತದೆ. ಕ್ಲಾಸಿಕ್ ಟಿಪ್ ಟೂರು ಜಯವನ್ನು ದಾಖಲಿಸಬೇಕಾದ್ರೆ ದ್ವಿತೀಯ ಇನ್ನಿಂಗ್ಸ್ ನ ಎರಡನೇ ಎಸೆತ ಎಸೆತಗಾರಿಕೆಯಲ್ಲಿ ಸೂರ್ಯ ಉತ್ತಮವಾದ ಎಸೆತ, ರಿವರ್ಸಿಗೆ ಪ್ರಯತ್ನ, ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಇಲ್ಲಿ ಸ್ಟ್ರೈಕರ್ ಆಡಲೇ ಡೇವಿಡ್, ಅನುಭವಿ ಆಟಗಾರ, ಲಾ ಸ್ಟ್ರೈಕರ್ ವಿಭಾಗದಲ್ಲಿ ಪೃಥ್ವಿ, ಎಸೆತಗಾರಿಕೆಯಲ್ಲಿ ಸೂರ್ಯ ಉತ್ತಮ ಎಸೆತಗಾರಿಕೆ, ರೈಸಿಂಗ್ ಡೆಲಿವರಿ, ಕೂಟ ರಕ್ಷಕರ ಬೊಗಸೇನ ಸೇರ್ತಾ ಇದೆ ಚೆಂಡು. 53ರ ಒಂದು ಚೇಸಿಂಗ್ ಅನ್ನು ಮಾಡುತ್ತಿರುವಂತ ಒಂದು ತಂಡ. ಎರಡನೇ ಕ್ವಾಲಿಫೈಯರ್ ಪಂದ್ಯಾಟ ನಡೀತಾ ಇದೆ. ಜೈ ಕರ್ನಾಟಕ ಟ್ರೋಫಿ 2021 ಉತ್ತಮ ಎಸೆತಗಾರಿಕೆ, ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಚಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಒಂದಡಲಿ ಯಶಸ್ವಿ ಬೌಲರ್ ಅರ್ಸಿಕೆರೆ ಫ್ರೆಂಡ್ಸ್ ನ ಯಶಸ್ವಿ ಬೌಲರ್ ಸೂರ್ಯ. ಇನ್ನೊಂದಡಲಿ ಅನುಭವಿ ಆಟಗಾರ, ಮತ್ತೊಮ್ಮೆ ರಿವರ್ಸಿಗೆ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಪ್ರಥಮ ಓವರ್ ನ ಚಾಲ್ತಿಯಲ್ಲಿ ಉತ್ತಮ ಎಸೆತಗಾರಿಕೆ. ಜೈ ಕರ್ನಾಟಕ ಟ್ರೋಫಿ ಅಂತಿಮ ದಿನದ ಪ್ರತಿಷ್ಠೆಯ ಪಂದ್ಯಾಟ ನಡೀತಾ ಇದೆ. ಎರಡನೇ ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ಪ್ರಥಮ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಂತ ತಂಡ ಕುಂದಾಪುರದ ದುರ್ಗ, ತನ್ಮೂಲಕ ಮೊದಲ ಸಿಕ್ಸ ಡೇವಿಡ್ ಮುಖಾಂತರವಾಗಿ 6 ಓಟದ ಸೇರ್ಪಡೆ. ಪ್ರಥಮ ಭರ್ಜರಿ ಸಿಕ್ಸ ಡೇವಿಡ್ ಮುಖಾಂತರವಾಗಿ 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಒಟ್ಟು ಗಳಿಕೆ 6 ಪ್ರಥಮ ಓವರ್ನ ಮುಕ್ತಾಯದಲ್ಲಿ.
ಕೊನೆಯ 30 ಚೆಂಡಿನ ಆಟ 53 ರ ಚೇಸಿಂಗ್ ಅನ್ನು ಮಾಡುತ್ತಿರುವ ಒಂದು ತಂಡ ಕ್ಲಾಸಿಕ್ ಟಿಪ್ಟೋರು ಎದುರಾಳಿ ತಂಡ ಫ್ರೆಂಡ್ಸ್ ಆರ್ ಸಿಕೇರೆ ಅದು ಯಾವ ರೀತಿ ಕಟ್ಟಿ ಆಗ್ತಾರೆ ಅಂತ ಕಾದು ನೋಡಬೇಕಾಗ್ತದೆ ಎಸತಗಾರಿಕೆಯಲ್ಲಿ ಜಾನಿ ಎರಡನೇ ಓನ ಎಸೆಯಲು ಅರ್ಸಿಕರೆ ಎಕ್ಸ್ಪ್ರೆಸ್ ಸ್ಟ್ರೈಕರ್ ಅಣ್ಣಲೆ ಪೃಥ್ವಿ ಅನುಭವಿ ಆಟಗಾರ ಬಹಳಷ್ಟು ಜಿಲ್ಲಾ ರಾಜ್ಯ ಮಟ್ಟವನ್ನು ಆಡಿದಂತ ಆಟಗಾರ ಈ ಭಾಗದ ಅನುಭವಿ ಆಟಗಾರ ಒಂದು ವ್ಯವಸ್ಥಿತ ಪಂದ್ಯಾಟ ನಡೀತಾ ಇದೆ ಆರ್ಸಿಕೆರೆ ಅಂಕಣದಲ್ಲಿ ಲೆಫ್ಟಿ ಬೌಲರ್ ಜಾನಿ ಲಾಂಗ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಉತ್ತಮ ಕ್ಷೇತ್ರರಕ್ಷಕ ಅರುಣ ಉತ್ತಮ ಸತಗಾರಿಕೆ ಹಿಂದಿನ ಓವರ್ನಲ್ಲಿ ಒಂದು ಭರ್ಜರಿ ಸಿಕ್ಸರ್ ಸಿಡಿಸಿದ ಆಟಗಾರ ಡೇವಿಡ್ ತನ್ಮೂಲಕ ಲಾಂಗ್ ವಿಭಾಗದಲ್ಲಿ ಎರಡನೇ ಸಿಕ್ಸರ್ ದಾಖಲಾಗ್ತಾ ಇದೆ ಡೇವಿಡ್ ನ ಆರ್ಭಟ ಒಂದಡೆಯಲ್ಲಿ ಡೇವಿಡ್ ದಾಡಿದ ಮುಖಾಂತರವಾಗಿ ಎರಡನೇ ಸಿಕ್ಸರ್ ತನ್ನ ಖಾತೆಯಲ್ಲಿ ಎರಡನೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ಆರಂಭಿಕ ಆಟಗಾರ ತಂಡದ ಆಪತ್ ಬಾಂಧವ ಸ್ವಲ್ಪ ಮಟ್ಟಿನ ಲಯವನ್ನ ಕಂಡುಕೊಳ್ಬೇಕಾಗಿದೆ ಜಾನಿ ಎಸೆತಗಾರಿಕೆಯಲ್ಲಿ ಉತ್ತಮ ಎಸೆತಗಾರಿಕೆ ಉತ್ತಮದ ಹೊಡೆತ ರಿವರ್ಸ್ ಹೊಡೆತ ತನ್ಮೂಲಕ ಎರಡು ಓಟದ ಸೇರ್ಪಡೆ ರಿವರ್ಸ್ಗೆ ಪ್ರಯತ್ನ ಮಾಡಿದ್ರು ಎರಡು ಓಟದ ಸೇರ್ಪಡೆ ಡೇವಿಡ್ ಮುಖಾಂತರವಾಗಿ ತಂಡದ ಒಟ್ಟುಗಳಿಗೆ 15 ಜೈ ಕರ್ನಾಟಕ ಟ್ರೋಫಿ 2021 ಒಂದು ವ್ಯವಸ್ಥಿತ ಪಂದ್ಯಾಟ ನಡೀತಾ ಇದೆ ಪ್ರತಿಷ್ಠೆಯ ಟ್ರೋಫಿ ಜೈ ಕರ್ನಾಟಕ ಟ್ರೋಫಿ 3 ದಿನಗಳ ಒಂದು ಪಂದ್ಯಾಟ ವಾತೆ ಡೇವಿ ಎಸೆತಗಾರಿಕೆಯಲ್ಲಿ ಜಾನಿ 53 ರ ಚೇಸಿಂಗ್ ಅನ್ನು ಮಾಡುತ್ತಿರುವ ಒಂದು ತಂಡ ಕ್ಲಾಸಿಕ್ ತಿಪ್ಟೋರು ಮತ್ತೆ ರಿವರ್ಸ್ಗೆ ಪ್ರಯತ್ನ ಓಟಗಳು ಬರ್ತಾ ಇಲ್ಲ ಗೂಟ ರಕ್ಷಕನ ಸ್ವಲ್ಪ ಮಟ್ಟಿನ ವೈಫಲ್ಯ ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿಗಳ ಸೇರ್ಪಡೆ ಎರಡು ಭರ್ಜರಿ ಸಿಕ್ಸರ್ ನ ದಾಖಲಿಸಿದಂತ ಆಟಗಾರ ಒಂದಡೆಯಲ್ಲಿ ಡೇವಿಡ್ ತಡೆದ ಒಟ್ಟು ಗಳಿಕೆ 15 26 ಎಸೆತ 38 ರ ಅವಶ್ಯಕತೆ ಉತ್ತಮ ಎಸೆತಗಾರಿಕೆ ಅತಿರಿಕ್ತ ಓಟಗಳು ವೈಡ್ ಎಂಬ ಸೂಚನೆ ರವಾನೆಯಾಗ್ತಾ ಇದೆ ಮತ್ತೆ ಜಾನಿ ಡೇವಿಡ್ ಉತ್ತಮದ ಅಂತ ಹೊಡೆತ 3ನೇ ಸಿಕ್ಸ ಡೇವಿಡ್ ಮುಖಾಂತರವಾಗಿ 2ನೇ ಸಿಕ್ಸರ್ ಅಂತ ದಾಖಲಿಸ್ತಾ ಇದ್ದಾರೆ
ಮೂರನೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ಡೇವಿ. ತಂಡದ ಒಟ್ಟುಗಳಿಗೆ ಇಪ್ಪತ್ತ ಎರಡು, ಎರಡನೇ ಓವರ್ನ ಚಾಲ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಲಯವನ್ನು ಕಂಡುಕೊಳ್ಬೇಕಾಗಿದೆ ಎಸೆತಗಾರ. ಮತ್ತೆ ಡೇವಿಡ್ ಉತ್ತಮವಾದ ಎಸೆತಗಾರಿಕೆ, ಉತ್ತಮವಾದ ಗೂಟ ರಕ್ಷಣೆ. ಮೂರನೇ ಅಂಪೈರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಶ್ರೇಷ್ಠ ನಿರ್ಣಾಯಕಗಾರರು. ನಾಟ್ ಔಟ್, ವೇಟ್ ವೇಟ್. ನಾಟ್ ಔಟ್ ಎಂಬ ಸೂಚನೆ ರವಾನೆಯಾಗ್ತಾ ಇದೆ. ಉತ್ತಮ ಗೂಟ ರಕ್ಷಕ ತಡೆದ ಒಟ್ಟುಗಳಿಗೆ ಇಪ್ಪತ್ತ ಎರಡು, ಎರಡನೇ ಓವರ್ನ ಚಾಲ್ತಿಯಲ್ಲಿ ಓವರ್ನ ಮುಕ್ತಾಯ. ತಳೆದ ಒಟ್ಟುಗಳಿಗೆ ಇಪ್ಪತ್ತ ಎರಡು, ಕೊನೆಯ ಇಪ್ಪತ್ನಾಲ್ಕು ಚೆಂಡಿನ ಮುಂದೆ ಮೂವತ್ತ ಒಂದರ ಅವಶ್ಯಕತೆ. ಜಯವನ್ನು ದಾಖಲಿಸಬೇಕಾದ್ರೆ ಕ್ಲಾಸಿಕ್ ತಿಪ್ಟೂರಿನ ಒಂದು ತಂಡ, ಇನ್ನೊಂದು ತಂಡ ಫ್ರೆಂಡ್ಸ್ ಆರ್ ಸಿಕೇರ್. ಜೈ ಕರ್ನಾಟಕ ಟ್ರೋಫಿ 2021 ಪ್ರಥಮ ಬಹುಮಾನದ ಪ್ರಾಯೋಜಕರು ಜೈ ಸಿಂಗ್, ದ್ವಿತೀಯ ಬಹುಮಾನದ ಪ್ರಾಯೋಜಕರು ದೀಕ್ಷಿತ್ ಶೆಟ್ಟಿ, ಬಹುಮಾನದ ಪ್ರಾಯೋಜಕರು ಜೈ ಕರ್ನಾಟಕ ಟ್ರೋಫಿ 2021. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ತಡೆದ ಒಟ್ಟುಗಳಿಗೆ ಇಪ್ಪತ್ತ ಮೂರು. ಮೂರನೇ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕೆಯಲ್ಲಿ ಸೂರ್ಯ ಮೂರು ಸಿಕ್ಸರ್ ಅನ್ನ ಸಿಡಿದಂತ ಆಟಗಾರ. ಒಂದೆಡೆಯಲ್ಲಿ ಡೇವಿಡ್ ಸ್ಟ್ರೈಕರ್ ಹಣ್ಣಲ್ಲಿ ಮತ್ತೆ ಸೂರ್ಯ ಉತ್ತಮದತೆ ಎಸೆತಗಾರಿಕೆ. ಓಟಗಳು ಬರ್ತಾ ಇಲ್ಲ, ರೈಸಿಂಗ್ ಡೆಲಿವರಿ. ಗೂಟ ರಕ್ಷಕನ ಬೊಗಸೇನ ಸೇರ್ತಾ ಇದೆ. ಉತ್ತಮ ಎಸೆತಗಾರಿಕೆ ಅರ್ಸಿಕೆರೆ ಫ್ರೆಂಡ್ಸ್ ನ ಎಸೆತಗಾರ ಸೂರ್ಯ. ಬಹಳಷ್ಟು ಅನುಭವಿಯ ಎಸೆತಗಾರ, ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಅನುಭವ ಇರುವ ಎಸೆತಗಾರ. ಮತ್ತೆ ರಿವರ್ಸಿಗೆ ಪ್ರಯತ್ನ. ಓಟಗಳು ನಾಲ್ಕನೇ ಸಿಕ್ಸ್ ಕ್ಯಾಚನ ಕೈ ಚಿಲ್ಲಿದ್ರು. ಆರು ಓಟದ ಸೇರ್ಪಡೆ, ಪ್ರಥಮ ಜೀವಧನ ಲಭಿಸ್ತಾ ಇದೆ. ಡೇವಿಡ್ ದಾಳಿದ ಮುಖಾನವಾಗಿ ನಾಲ್ಕನೇ ಸಿಕ್ಸ್. ಮೂರನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ ಇಪ್ಪತ್ತ ಒಂಬತ್ತು.
ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚರ ಕೈ ಚೆಲ್ಲಿದ್ರು. ಆರು ಓಟದ ಸೇರ್ಪಡೆ, ಉತ್ತಮ ಆಟಗಾರ ವಂದಡಲೆ ಡೇವಿಡ್, ಪ್ರಥಮ ಜೀವದನ ಲಭಿಸ್ತಾ ಇದೆ. ತೊಡೆದ ಒಟ್ಟುಗಳಿಗೆ 29 ಎಸೆತಗಾರಿಕೆಯಲ್ಲಿ ಸೂರ್ಯ, ಉತ್ತಮದ ಎಸೆತಗಾರಿಕೆ, ಓಟಗಳು ಬರ್ತಾ ಇಲ್ಲ. ತೊಡೆದ ಒಟ್ಟುಗಳಿಗೆ 29 ಮತ್ತೆ ಸೂರ್ಯ, ಉತ್ತಮದ ಎಸೆತಗಾರಿಕೆ, ಮತ್ತೆ ಡೇವಿ, ಉತ್ತಮದಂತ ಹೊಡೆತ, ನಾಲ್ಕನೇ ಸಿಕ್ಸ್. ಈ ಓವರ್ನ ಎರಡನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಡೇವಿ. ತಂಡದ ಒಟ್ಟು ಗಳಿಕೆ 35. ಹದಿನೆಂಟು ಚೆಂಡಿನ ಮುಂದೆ 18 ಅವಶ್ಯಕತೆ. ಜಯವನ್ನು ದಾಖಲಿಸಬೇಕಾದ್ರೆ 18 ಓಟಗಳ ಅವಶ್ಯಕತೆ. 18 ಚೆಂಡಿನ ಮುಂದೆ 18 ಅವಶ್ಯಕತೆ. ಈ ಹಿಂದಿನ ಓವರ್ನಲ್ಲಿ ಭರ್ಜರಿ 2 ಸಿಕ್ಸರ್ ಅನ್ನ ದಾಖಲಿಸಿದಂತ ಆಟಗಾರ ವಂದಡೆಲೆ ಡೇವಿ. ಕ್ಲಾಸಿಕ್ ನ ಆಪತ್ ಬಾಂಧವ, ಅರ್ಸಿಕೆರೆಯ ಬೌಲರ್ಗಳು ಲಯವನ್ನ ಕಂಡುಕೊಳ್ಬೇಕಾಗಿದೆ. ಆರಂಭಿಕರ ಪಾರ್ಟ್ನರ್ಶಿಪ್ 35. ಎಸೆತಗಾರಿಕೆಯಲ್ಲಿ ಡೇವಿಡ್, ಸೈಕರಣ್ಣಲ್ಲಿ ಪ್ರತಿ, ಉತ್ತಮ ಎಸೆತಗಾರ, ಬಹಳಷ್ಟು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಂತ ಆಟಗಾರ ಡೇವಿಡ್. ಎಸೆತಗಾರಿಕೆಯಲ್ಲಿ ತನ್ಮೂಲಕ ಪ್ರತಿ ದಾಳಿದ ಮುಖಾಂತರವಾಗಿ ಪ್ರಥಮ ಸಿಕ್ಸ್ ಆರೋಟದ ಸಹಕರಿಸಿ ಎಲ್ಲ ಅಭಿಮಾನಿಗಳು. ಓಂ ಶಾಂತಿ 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 ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಪಂದ್ಯಾಟವಾಗಿ ಜೈ ಕರ್ನಾಟಕ ಅರ್ಸಿಕೆರೆ ವಿರುದ್ಧವಾಗಿ ಹಾಸನ ಕಪ್ತಾನರು ಬನ್ನಿ ಟಾಸ್ಗೆ. ಜೈ ಕರ್ನಾಟಕ ಟ್ರೋಫಿ 2021, ಒಂದು 3 ದಿನಗಳ ಒಂದು ಕ್ರಿಕೆಟ್ ಪಂದ್ಯಾಟ. ಪ್ರಥಮ ಬಹುಮಾನವಾಗಿ 50,000 ಹಾಗೂ ಮಿನುಗುವ ಶಾಶ್ವತ ಫಲಕವನ್ನು ನೀಡುತ್ತದೆ. ಅದೇ ರೀತಿ ಎರಡನೇ ಬಹುಮಾನವಾಗಿ 25,000 ಹಾಗೂ ನಗದುವ ಶಾಶ್ವತ ಫಲಕವನ್ನು ನೀಡುತ್ತದೆ. ಜೈ ಕರ್ನಾಟಕ ಟ್ರೋಫಿ 2021 ಪ್ರಥಮ